ಸಿಕ್ಕಿದಾ ಮನೆ ಸಿಕ್ತು ಒಂದು ಕುಟುಂಬ ಅಂತ ಆಯ್ತು ಈಗ ಮತ್ತೆ ಖಾಲಿ ಇದೇನಕ್ಕ ಹೀಗ ಮಲ್ಕೊಂಡಿದ್ರಾ ಯೋಚಿಸ್ತಿದ್ದೆ ಏನಂತ ಯೋಚನೆ ಮಾಡ್ತಾ ಇದ್ದೀರಾ ಹುಟ್ಟೋ ಮಗು ಗಂಡು ಹೆಣ್ಣು ಅಂತನಾ ಅದಲ್ಲ ನಾನು ರಾಮಪುರಕ್ಕೆ ಹೋಗೋದು ಎಷ್ಟು ಸರಿ ಅಂತ ಯಾಕಕ್ಕ ಎಲ್ಲ ಡಿಸೈಡ್ ಆದ್ಮೇಲೆ ಹೀಗ ಯೋಚನೆ ಮಾಡ್ತಾ ಇದ್ದೀರಾ ರಾಮಪುರಕ್ಕೆ ಹೋಗೋದು ನನ್ನ ಆಸೆ ನನ್ನ ನಿರ್ಧಾರ ಅದರಿಂದ ಎಲ್ಲರಿಗೂ ನೋವಾಗ್ತಿದೆಯಲ್ಲ ಅಂತ ಅಯ್ಯೋ ಇಲ್ವಲ್ಲ ಅಂದ್ರೆ ನೀವು ಹೋಗ್ತಿರೋದು ನಮಗೆಲ್ಲ ತುಂಬಾ ಬೇಜಾರೆ ಆಗ್ತಾ ಇದೆ ಆದ್ರೆ ನೀವು ಇಷ್ಟಪಟ್ಟಿದ್ದನ್ನ ಬಯಸಿದ್ದನ್ನ ಮಾಡ್ತಾ ಇದ್ದೀರಲ್ಲ ಅನ್ನೋ ಖುಷಿ ಮಾವ ತುಂಬಾ ಕೊರುತ್ತಾ ಇದ್ದಾರೆ ಅಯ್ಯೋ ಅದಕ್ಕೆ ನೀವು ಇಷ್ಟೊಂದು ಅಪ್ಸೆಟ್ ಆಗಿರೋದು ಮಾವಂಗೆ ಏನು ಅರ್ಥ ಆಗುತ್ತೆ ಬಿಡಿ ಅಂದ್ರೆ ಅಕ್ಕ ನಮ್ಮ ಹೆಂಗಸರಿಗೆ ಇಷ್ಟ ಕಷ್ಟ ಗಂಡಸರಿಗೆ ಹೇಗಕ್ಕ ಅರ್ಥ ಆಗುತ್ತೆ ಬೆಳಗ್ಗೆ ಹೋಗ್ತಾರೆ ರಾತ್ರಿ ಮನೆಗೆ ಬರ್ತಾರೆ ಬೆಳಗ್ಗೆ ಹೋಗಕ್ಕಿಂತ ಮುಂಚೆ ತಿಂಡಿ ತಿಂತಾರೆ ರಾತ್ರಿ ಮನೆಗೆ ಬಂದ್ರೆ ಊಟ ಮಾಡ್ತಾರೆ ಅವರ ಆಫೀಸ್ ಕೆಲಸದಲ್ಲಿ ಇದ್ದಾಗ ಮನೆ ಕಾಯಕ ಒಬ್ಬರು ಇರಬೇಕು ಬೇಯಿಸಕ ಒಬ್ಬರು ಇರಬೇಕು ಅಷ್ಟೇ ಮಾವ ಖಂಡಿತ ಹಾಗಲ್ಲ ಅವರ ಬಗ್ಗೆ ನೀನು ಹಾಗಲ್ಲ ಮಾತಾಡಬೇಡ ಅವರಿಗೆ ನಾವು ತಲೆನೋವು ಆಗ್ಬಿಟ್ರೆ ಪಾಪ ಕೆಲಸ ಹೇಗೆ ಮಾಡ್ತಾರೆ ಅವರಲ್ಲಿ ಚೆನ್ನಾಗಿ ದುಡಿದ್ರೆ ತಾನೆ ನಾವು ಇಲ್ಲಿ ಚೆನ್ನಾಗಿರೋದು ಅಯ್ಯೋ ನಾನು ಹಾಗಲ್ಲಕ್ಕ ಅಂದಿದ್ದು ನೀವು ಇಲ್ಲಿ ಇರಲ್ಲ ಅನ್ನೋದು ಅವರಿಗೆ ಅಷ್ಟೇನ್ ತಟ್ಟಲ್ಲ ಅಂತ ಏನೋ ಒಂದು ನಾಲ್ಕು ದಿನ ಹಾಗೆ ಅನ್ಸ್ಬೋದು ಆಮೇಲೆ ಅದೇ ಅಭ್ಯಾಸ ಆಗುತ್ತೆ ಹಾಗಂತೀಯ ಆಮೇಲೆ ನೀವು ವಾಪಸ್ ಬಂದ್ರೆ ಯಾಕಾರು ಬಂದ್ಲು ಅಂದ್ರೆ ಅಭ್ಯಾಸಗಳು ಹಾಗೆ ಅಂತ ಅಂದೆ ಇರಬಹುದು ಮಾವಂಗೆ ನಾನು ಒಬ್ಬಳೇ ಆಗಿದ್ದಿದ್ರೆ ಚಿಂತೆ ಇರ್ತಿರಲಿಲ್ಲ ನನ್ನೊಳಗಿರೋ ಅವರ ವಂಶದ ಕುಡಿ ಬಗ್ಗೆ ಅವರಿಗೆ ಯೋಚನೆ ಮಾವ ಹೇಳಿದ್ರು ಸತ್ಯ ಹೇಳಕಾಗದೆ ಕೊರುತ್ತಾರೆ ಅವರಿಗೆ ಇಷ್ಟ ಇರಲಿ ಬಿಡ್ಲಿ ಅವರು ನನ್ನ ಜೊತೆಗೆ ಬರಲೇಬೇಕು ಅವರಿಗೂ ತೊಂದ್ರೆ ಅಕ್ಕ ನೀವು ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ ಇದೆಲ್ಲದಕ್ಕಿಂತ ಮುಖ್ಯವಾಗಿರೋದು ಸುಖವಾಗಿ ಡೆಲಿವರಿ ಆಗೋದು ಮಗು ಆರೋಗ್ಯವಾಗಿರೋದು ಅಲ್ವಾ ಅಕ್ಕ ನೀವು ಇಲ್ಲಿದ್ರ ಬಗ್ಗೆ ಒಂದು ಚೂರು ತಲೆ ಕೆಡಿಸ್ಕೋಬೇಡಿ ಮಗು ಆರೋಗ್ಯ ದೃಷ್ಟಿಯಿಂದ ನೀವು ಅಲ್ಲಿಗೆ ಹೋಗೋದೇ ಒಳ್ಳೆಯದು यजमानिके तोटद मने सायोद कट्टिपिंड इल्दिद्रे इष्टोत्तक सत्तु गोरिनू इल्दष्टु हळेदागिर्तित्तु देवी कन्सनल बंदिल्लंते अज्जी शकुन सावित्रक गिले मगु आगली धर्मचित्र तोटद मनेना हेरिगे आस्पत्र मने नूर ನಾನು ಬೇಕಾದಂಗಿರ್ತೀನಿ ಬೇಕಾದ ಮಾಡ್ತೀನಿ ಅದನ್ನ ಕೇಳಕ್ಕೆ ನೀನು ಯಾರೆ ಏಯ್ ನೀನು ಹೆಂಗ್ ಬಂದೆ ಅನ್ನೋದು ಮರ್ತೋಯ್ತಾ ಅವನ್ ಯಾಕೆ ಹೋಗು ಅಂತೀಯ ಗೊತ್ತಾಗುತ್ತೆ ಅಂತನ ಗೊತ್ತಾಗ್ಲಿ ಬಿಡು मनी हो
ಕೋಟದ ಮನೆಯಲ್ಲಿ ಬಂದಿರುವಂತ ಹೆಂಗೆ ಹೇಳಿದೆ ಮೊದಲು ಅದರ ಬಗಳು ಆಮೇಲೆ ನಿನ್ನ ಮಗನ ಕಳಿಸು ಅಪ್ಪಯ್ಯ ಬೇಡ ಅಪ್ಪಯ್ಯ ಅವರಿಗೆ ಬರೋದ್ ಬೇಡ ಅಂತ ಹೇಳ್ಬಿಡ್ತೀನಿ ತೋಟದ ಮನೆ ಕೊಡಕ್ಕೆ ಆಗಲ್ಲ ಅಂತ ಅಮ್ಮಗೆ ಹೊಡಿಬೇಡ ಅಪ್ಪಯ್ಯ ಪ್ಲೀಸ್ ಅಪ್ಪಯ್ಯ 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 ಮನೆಯ ತುಂಬ ಹೂವ ರಾಶಿ ಹಾಸಿರಬೇಕು ಏನೋ ಹಾಡು ಹೇಳ್ಕೊಂಡು ಬೋ ಕುಸ್ಕುಸಿಯಾಗಿದ್ದೀರಾ ನನಗಂತೂ ಹಳ್ಳಿದೆ ನೆನಪು ಸತ್ಯ ತೋಟ ತೊರೆ ಬೆಳದಿಂಗಳು ಕೊಳಕು ಗಬ್ಬು ವಾಸನೆ ಚರಂಡಿ ಧೂಳು ಹೋಗಿ ಸತ್ಯ ನೀವು ಯಾವಾಗಲೂ ಕೆಟ್ಟದನ್ನೇ ಯೋಚನೆ ಮಾಡ್ತೀರಾ ನಂಗೆ ಗೊತ್ತು ನಿಮಗೆ ನನ್ನ ಜೊತೆ ಹಳ್ಳಿಗೆ ಬರಕ್ಕೆ ಇಷ್ಟ ಇಲ್ಲ ಅಂತ ಹಾಗಿರಲ್ಲ ನಾವು ಇರ್ತಿರಲ್ಲ ಆದರೂ ನಿಮಗೆ ಹಳ್ಳಿ ಕಂಡ್ರೆ ಅಲಕ್ಷ್ಯ ಯಾ ಯು ನೋ ನನಗೆ ಎಸಿ ಕಾರು ಆಮೇಲೆ ಈ ಡ್ರೈವಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಯಾ ಅದೇ ಆ ಟೇಬಲ್ ಆಮೇಲೆ ಈ ಸೋಫಾ ಎಲ್ಲ ಅಡ್ಜಸ್ಟ್ ಆಗಬಿಡುತ್ತೆ ರೈರೇ ನಡೆದ ಬಂದ ಹಾದಿನ ಮರಿಬಾರದು ಅಂತಾರೆ ತಾವು ಹುಟ್ಟು ಬೆಳೆದಿದ್ದು ಹಳ್ಳಿಲೇ ಸುಮ್ಕೆ ಆಗಂದೆ ಸಾವಿತ್ರಿ ಏನು ಇರಲಿ ಬಿಡ್ಲಿ ಯಾವಾಗಲೂ ನೀ ನನ್ನ ಜೊತೆ ಇರಬೇಕು ನಾನು ನಿನ್ನ ಜೊತೆ ನಗ್ನಗ್ನ ಸದಾ ಇರಬೇಕು ಅಕ್ಕ ಫೋನ್ ನನಗ ಯಾರ್ದು ಮಲ್ಲಿ ಮಲ್ಲಿ ಫೋನ್ ಅನ್ನಕ್ಕೆ ತಾವು ನಗ್ನಗ್ನ ಕುಸ್ಕುಸಿಯಾಗಿರ್ಬೋದಲ್ಲ ಮುಖ ಯಾಕೆ ಗಂಟು ಹಾಕೊಂಡಿದ್ದೀರಾ ಹೇಳಿ ಮಲ್ಲಿ ನನಗಂತೂ ಮನಸ್ಸೆಲ್ಲ ನಿಮ್ಮ ಊರಲ್ಲೇ ಇದೆ ನಿಮ್ಮ ಊರಿನ ದೇವಸ್ಥಾನ ನಿಮ್ಮ ಮನೆ ತೋಟ ತೊರೆ ಅಕ್ಕ ಮರ್ತ್ ಬಿಡಿ ಅದನ್ನೆಲ್ಲ ಓ ನೆನೆಸ್ಕೊಳ್ಳೋದನ್ನೆಲ್ಲ ಮರ್ತ್ ಬಿಡಿ ನೇರವಾಗಿ ಇಲ್ಲೇ ಬಂದಿರಿ ಅಂತ ಹೇಳ್ತಿದ್ದೀರಾ ನಾಳೆನೆ ಬರ್ತೀನಿ ಬೇಡ ಅಕ್ಕ ಬರೋದು ನಿಮ್ಮ ಕಾಲಕ್ಕೆ ಬೀಳ್ತೀನಿ ಯಾಕ ಮಲ್ಲಿ ಏನು ಹೇಳ್ತಿದ್ದೀರಾ ನೀವು ಅನ್ಕೊಂಡಂಗೆ ಅಷ್ಟು ತುಂಬಿಲ್ಲ ಅಕ್ಕ ಈ ಹಳ್ಳಿಲಿ ಬರೀ ಮುಳ್ಳ ತುಂಬಿದೆ ಏನಾಯ್ತು ಅಕ್ಕ ನೀವು ಬಂದಿದ್ದು ತೋಟದ ಮನೆಗೆ ಬರೋದು ನಮ್ಮ ಅಪ್ಪ ಹೆಂಗೆ ಇಷ್ಟ ಆಗಿಲ್ಲ ಯಾರನ್ನು ಕೇಳಿ ತೋಟದ ಮನೆ ಕೊಡ್ತೀಯಾ ಅಂತ ಅಮ್ಮಂಗೆ ಗೌರಕ್ಕಂಗೆ ಹಿಡ್ಕೊಂಡು ಚೆನ್ನಾಗಿ ಕೊಡೋದು ಅಯ್ಯೋ ದೇವ್ರೆ ನಮ್ಮಿಂದಾಗಿ ಗೌರಕ್ಕ ಏಟ್ತಿಂದ್ರ ಅದೇನು ಹೊಸ್ತಲ್ಲ ಬಿಡಿ ಮೂರ್ ದಿನಕ್ಕೂ ನಡೀತಾ ಇರುತ್ತೆ ಅಕ್ಕ ನೀವು ಬರಬೇಡಿ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಏನು ಮಾಡೋಕ್ಕೂ ಹೆಸರಲ್ಲ ಈ ಹಳ್ಳಿ ಜನ ಸುಮ್ಮನೆ ಬೇಡದೆ ಇರೋ ತೊಂದರೆಗೆ ನೀವು ಯಾಕೆ ಸಿಗಾಕೋತೀರಾ ಹೌದಾ ದಯವಿಟ್ಟು ಕ್ಷಮಿಸಿ ಅಕ್ಕ ಕರೆದೋನು ನಾನೇ ಈಗ ಬೇಡ ಅಂತಿರೋದು ನಾನು ಪರವಾಗಿಲ್ಲ ಬಿಡಪ್ಪ ಏನಂತೆ ಯಾಕೆ ಪಂಕದೆ ತೋಟದ ಮನೇನ ನಮಗೆ ಬಿಟ್ಕೊಟ್ಟಿದ್ದಕ್ಕೆ ಗೌಡ್ರು ಗೌರಕ್ಕಂಗೆ ತುಂಬ ಹೊಡೆದ್ರಂತೆ ಹೌದಾ ಆ ತಾಂಡಿಗೆ ನೋಡ್ದಾಗ್ಲೇ ಅನಿಸ್ತಿತ್ತು ಮನೆ ಕೊಡ್ತೀನಿ ಅಂದಕ್ಕೆ ಆ ಪಾರ್ಟಿ ಹೊಡೆದವ್ರಂದ್ರೆ ಇನ್ನು ನಾವು ಅವ್ನ ಮನೇಲಿ ಹೋಗಿದ್ರೆ ನಮಗೇನು ಮಾಡಬಾರ್ದು ಆ ಊರಿನ ಜನನೇ ಸರಿ ಇಲ್ಲ ಸಾವಿತ್ರಿ ಅಲ್ಲಿ ಹೋಗೋದೇ ಬೇಡ ಮಲ್ಲಿನೂ ಇದನ್ನೇ ಹೇಳಿದ್ರು ಬೇಡವೇ ಬೇಡ ಬೇಕಾದ್ರೆ ಇನ್ನೊಂದ್ಕಿಂತ ಆ ದೇವಿ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀನಿ ಅದಕ್ಕಂತಾನೆ ಆ ಜನರ ಮಧ್ಯೆ ಇರೋದು ಬೇಡ ಕಾಫಿ ಕುಡಿಬೇಕು ಅನ್ಸಿದ್ರೆ ಕಾಫಿ ತೋಟನ ಕೊಂಡ್ಕೊಳಕಾಯ್ತದ ಆ ಊರಿಗೆ ಹೋಗೋದು ಬೇಡ ಇದೇ ಕೊನೆ ತೀರ್ಮಾನ ನುಡಿದಂತೆ ನಡೆಯುತ್ತೆ ಅನ್ನೋದು ಸೌದ್ ಹೋಗಿದೆ ನಡೆಯಲ್ಲ ನೀನ್ ಹೇಳಿ ಸಾಧ್ಯವೇ ಇಲ್ಲ ನನ್ನ ನಾಲಿಗೆ ನಾನು ಯೋಚಿಸಿದ್ದನ್ನು ನುಡಿಯಲ್ಲ ಆ ದೇವಿ ಪ್ರೇರೇಪಿಸಿದ್ದನ್ನು ಮಾತ್ರ ನುಡಿಯೋದು ಅದು ಎಂದಿಗೂ ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ ಹೇಳಿದ್ದೆ ಸಾವಿತ್ರಿ ಈ ಹಳ್ಳಿಗೆ ಬರ್ತಾಳೆ ಅವಳ ಮಗು ಇಲ್ಲೇ ಜನಿಸುತ್ತೆ ಅದರ ಹುಟ್ಟಿನಿಂದ ನನ್ನ ಪತನ ಅಂತ ಅದು ನಾನು ಹೇಳಿದ್ದಲ್ಲ ಕಾಲ ಕಾಲ ಹೇಳಿದ್ದು ಕಾಲ ಇರೋದು ನನ್ನ ಮುಷ್ಟಿ ಸಾವಿತ್ರಿ ರಾಂಪುರಕ್ಕೆ ಬರಲ್ಲ
ಅಂಥ ವ್ಯವಸ್ಥೆ ಆಗಿದೆ. ಹೌದತ್ತೆ, ನಾವು ಹಳ್ಳಿಗೆ ಹೋಗ್ತಿಲ್ಲ. ಯಾಕೆ ಸಾವಿತ್ರಿ? ನಮಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಗೌಡಕ್ಕ, ಅವ್ರ ಗಂಡ ಅವ್ರನ್ನ ಹೊಡೆದು ಬಡ್ದು ಮಾಡಿದ್ರಂತೆ. ನನ್ನಿಂದಾಗಿ ಒಂದು ಸಂಸಾರದಲ್ಲಿ ಯಾಕೆ ಬಿರುಕು ಮೂಡಬೇಕು ಹೇಳಿ? ಅದು ಸರಿನೇ, ತುಂಬ ಯೋಚನೆ ಮಾಡಿದೆ ಅತ್ತೆ. ನಮ್ಮನೇಲೂ ಅಸಮಾಧಾನ, ಅವ್ರ ಮನೇಲಿ ವೈಮನಸ್ಯ. ನನ್ನೊಬ್ಳು ಆಸೆಯಿಂದಾಗಿ ಇಷ್ಟು ಜನ ಯಾಕೆ ನೋವು ಅನುಭವಿಸ್ಬೇಕು? ಈಗ ಹೇಗಿದೆಯೋ ಹಾಗೆ ಇದ್ಬಿಡೋಣ ಅಂತ. ಸಾವಿತ್ರಿ, ಒಳ್ಳೆದೇ ಆಯ್ತು ಬಿಡಮ್ಮ, ಸರಿಯಾಗಿ ಯೋಚನೆ ಮಾಡಿದ್ಯ. ತಾಯಿ ಕೃಪೆ ಸಿಗ್ಬೇಕಾದ್ರೆ ಹಳ್ಳಿಗೆ ಹೋಗ್ಬೇಕು ಅಂತ ಏನೂ ಇಲ್ಲ. ದೇವಿ ಎಲ್ಲ ಕಡೆನೂ ಇರ್ತಾಳೆ, ಅವಳ ಕೃಪೆ ಇಲ್ಲೇ ನಿನ್ ಮೇಲೆ ಇರುತ್ತೆ ಬಿಡು. ಒಂದ್ ವೇಳೆ ನಿನ್ಗೇನಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿದೆ, ದೊಡ್ಡ ದೊಡ್ಡ ಡಾಕ್ಟರ್ಗಳಿದ್ದಾರೆ, ಎಲ್ಲ ನಿನ್ನ ನೋಡ್ಕೊಳ್ತಾರೆ, ಎಲ್ಲ ಒಳ್ಳೇದೇ ಆಗತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ಸ್ಥಾನದಲ್ಲಿ ತಾಯಿ ಕೃಪೆ ಇರುತ್ತೆ, ಹಾಗಾಗಿ ಯಾವ್ದೇ ರೀತಿ ಕಾಂಪ್ಲಿಕೇಶನ್ಸ್ ಆಗಕ್ ಸಾಧ್ಯನೇ ಇಲ್ಲ. ಅದೇ ಮುಖ್ಯ ಅಲ್ವಾ ಅಕ್ಕ? ಆದ್ರೆ ಅಲ್ಲಿ ಉಳ್ಕೊಳಕ್ ಮನೆ ಸಿಗ್ಬೇಕಲ್ಲ ವಿನುತಾ. ಅದೇ ಹಳ್ಳಿಲಿ ಬೇರೆ ಬಾಡಿಗೆ ಮನೆನ ನೋಡ್ಬೋದಪ್ಪ ಕಾಂಚನ. ಅದು ಹಳ್ಳಿ, ಬಾಡಿಗೆಗೆ ಬೋಗ್ಯಕ್ಕೆ ಕೊಡೋದಕ್ಕೆ ಎಲ್ಲರ ಹತ್ರ ಎರಡೆರಡು ಮೂರು ಮೂರು ಮನೆಗಳು ಇರೋದಿಲ್ಲ, ಒಂದೇ ಮನೆ ಇರತ್ತೆ, ಅದ್ರಲ್ಲಿ ಅವ್ರು ನೆಮ್ಮದಿಯಾಗಿರ್ತಾರೆ. ಈಗ ಗೌಡ್ರ ಮನೆ ಸಿಕ್ತಲ್ಲ, ಹಾಗೆ ಇನ್ನೊಂದು ಮನೆ ಇರಬಹುದು, ಟ್ರೈ ಮಾಡ್ಬೇಕಷ್ಟೇ. ಅವಳು ಹಳ್ಳಿಗೆ ಹೋಗ್ಲೇಬೇಕು ಅಂತ ಅಷ್ಟೊಂದು ಕಾಳಜಿ ಯಾಕೆ ನಿಂಗೆ? ಅದು ಸಾವಿತ್ರಿ ಅಕ್ಕ ಫಸ್ಟ್ ಟೈಮ್ ಇದು ಬೇಕು, ಹೀಗೆ ಆಗಬೇಕು ಅಂತ ಬಯಸಿದ್ದು. ಅದು ಅಲ್ಲದೆ ಅವರು ಪ್ರೆಗ್ನೆಂಟ್ ಬೇರೆ, ಇಂಥ ಟೈಮಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹಿರಿಯರಾಗಿ ನಾವಿದ್ದೀವಲ್ವಾ? ಅದೇ ಅವಳನ್ನ ಯಾಕೆ ಬೈತಿದ್ದೀರಾ? ನೀನು ಸುಮ್ಮನಿರು ಸಾವಿತ್ರಿ, ನಿನಗೇನು ಗೊತ್ತಾಗೋದಿಲ್ಲ. ಅವಳು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿರ್ಧಾರ ಮಾಡೋದಕ್ಕೆ ನಾವಿದ್ದೀವಿ. ನೀನೇನು ತಲೆ ಕೆಡಿಸ್ಕೋಬೇಡ, ಹೋಗಿ ನಿನ್ನ ಕೆಲಸ ನೋಡು. ಮಾವ, ಕಾಫಿ ಬೆರೆಸಿರೋದು ಸರಿಯಾಗಿದೆಯಾ? ಚೆನ್ನಾಗಿದೆ ಅಲ್ವಾ? ನಾನ್ ಬೆರೆಸಿದ್ದಲ್ಲ ಸಾವಿತ್ರಿ ಅಕ್ಕ. ನಾಳೆಯಿಂದ ನಾನ್ ಬೆರೆಸಿರೋ ಕಾಫಿ ಕುಡಿಬೇಕು ಅಂತ ಚಿಂತೆ ಬೇಡ, ಸಾವಿತ್ರಿ ಅಕ್ಕನೇ ಕಂಟಿನ್ಯೂ ಮಾಡ್ತಾರೆ. ಅರೆ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಸಾವಿತ್ರಿ ಅಕ್ಕ ಹಳ್ಳಿಗೆ ಹೋಗ್ತಾ ಇಲ್ಲ. ಈ ಸುದ್ದಿ ಕೇಳಿ ನಿಮಗೆ ಖುಷಿ ಆಗಿರ್ಬೇಕಲ್ಲ. ಐ ಆಮ್ ಶೋರ್. ಯಾಕೆ ಹೋಗ್ತಿಲ್ಲ? ಅದೇ ಆ ಗೌಡ್ರು ಮಿಸ್ಸಸ್, ಅದೇ ಮನೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಲ್ಲ, ಅವರು ಕೈ ಎತ್ತಿರ್ಬೇಕು. ಗಂಡನಿಗೆ ಹೇಳ್ದೆ ಕಮಿಟ್ ಆಗಿರ್ಬೇಕು ಅನ್ಸುತ್ತೆ, ಗಂಡ ನಾಲ್ಕು ಬಿಟ್ಟು ನನ್ ಕೇಳ್ದೆ ಯಾಕೆ ಒಪ್ಕೊಂಡೆ ಅಂತ ಕೇಳಿರ್ಬೇಕು ಅಲ್ವಾ? ನೀನ್ ಯಾಕೆ ಹೀಗ ಇಮ್ಯಾಜಿನ್ ಮಾಡ್ಕೊಂಡೆ? ಬೇರೆ ತರನೂ ಆಗಿರ್ಬೋದಲ್ವಾ? ಐ ಆಮ್ ಸಾರಿ ಮಾವ, ಇದು ಖುಷಿ ಸುದ್ದಿ ಅಲ್ವಾ, ಸ್ವಲ್ಪ ಸ್ಪೈಸಿಯಾಗಿ ಹೇಳೋಣ ಅಂತ ಹೀಗೆ ಹೇಳ್ದೆ ಅಷ್ಟೇ. ಆಕ್ಚುಲಿ ಸಾವಿತ್ರಿ ಅಕ್ಕ ಇಲ್ಲೇ ಇರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅವರು ನಮ್ಮನೇಲೆ ನನ್ನ ಜೊತೆಗೆ ಇದ್ರೆ ನಂಗೊಂಥರ ಮಾರಲ್ ಸಪೋರ್ಟ್ ಇದ್ದ ಹಾಗೆ. ಆದ್ರೆ ಸಾವಿತ್ರಿ ಖುಷಿಯಾಗಿರೋದು ನಮಗೆ ಮುಖ್ಯ, ಅದನ್ನ ಹೇಳೋಕೆ ಇಲ್ಲಿಗೆ ಬಂದೆ. ಪಾಪ ಸಾವಿತ್ರಿ ಅಕ್ಕಂಗೆ ಖಂಡಿತವಾಗ್ಲೂ ಬೇಜಾರಾಗಿರುತ್ತೆ. ಆ ಊರಿನ ತಾಯಿ ತಮ್ಮನ ಕಾಪಾಡ್ತಾಳೆ ಅಂತ ಅನ್ಕೊಂಡಿದ್ರು. ನಾಳೆ ಅವ್ರ ಅದೃಷ್ಟಕ್ಕೆ ಇಲ್ಲೇನಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ಹಳ್ಳಿಲಿ ಎರಡು ಮೂರು ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡು ಇದ್ದಿದ್ರೆ ಅಂತ ಲೈಫ್ ಲಾಂಗ್ ಕೊರಗಾಗಬಾರ್ದು ಅಲ್ವಾ? ಅದಕ್ಕೆ ಹೇಳ್ತಿದ್ದೀನಿ ಮಾವ, ಸಾವಿತ್ರಿ ಅಕ್ಕ ಇಲ್ಲಿಂದ ಅಲ್ಲಿಗೆ ಹೋಗೋದು ನನಗೇನು ಇಷ್ಟ ಇಲ್ಲ, ಅವ್ರು ಇಲ್ಲದ್ರೆ ಸಂತೋಷನೇ. ಐ ಹೋಪ್ ನಾನು ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಾ ಇದೆ ಅಂತ. ಯಾಕೆ ತೋಟದ ಮನೆ ಕೊಡಲ್ಲ ಅಂದ್ರೆ? ಯಾರಿಗೆ ಗೊತ್ತು ಮಾವ, ಹಳ್ಳಿಯವ್ರ ಮೆಂಟಾಲಿಟಿ ಹೀಗೆ ಅಂತ ಹೇಳಕ್ಕಾಗುತ್ತಾ? ಹಾಗೆ ಹೇಳ್ಬೇಡ ಕಾಂಚನ, ಹಳ್ಳಿಯವರು ಕೊಟ್ಟ ಮಾತು ಇಟ್ಟ ಹೆಜ್ಜೆ ಯಾವತ್ತೂ ತಪ್ಪಲ್ಲ. ಇನ್ನೇನ್ ಮಾವ, ಬಾಡಿಗೆ ಇಂತಿಷ್ಟು ಕೊಡ್ತೀವಿ ಅಂತ ಇವ್ರು ಮಾತಾಡಿದ್ರೆ ಸರಿ ಹೋಗ್ತಾ ಇತ್ತು, ಬಿಟ್ಟು ಕೊಡ್ಬೇಕೇನೋ ಅಂತ ಅವರು ಹಿಂದೆ ಸರಿದಿರ್ತಾರೆ. ಭಾವಂಗ್ ಹೇಳ್ಬೇಕು ಬಾಡಿಗೆ ಜಾಸ್ತಿ ಕೊಡ್ತೀವಿ, ಒಂದ್ ಮಾತು ಕೇಳ್ ನೋಡಿ ಅಂತ. ಅದು ಅಲ್ಲದೆ ಆ ಹಳ್ಳಿಲಿ ಈ ತೋಟದ ಮನೆ ಬಿಟ್ರೆ ಬೇರೆ ಯಾವ ಮನೇನು ಬಾಡಿಗೆ ಕೊಡಲ್ವಂತೆ. ಹಳ್ಳಿಯವರು ತಾವಿರೋಕೆ ಅಂತ ಮನೆ ಕಟ್ಕೊಂಡಿರ್ತಾರೆ, ಅವ್ರು ಕೈ ಚಾಚದಷ್ಟು ಶಕ್ತಿ ಇದ್ರೆ ತಾರ್ಸಿ, ಇಲ್ದಿದ್ರೆ ಹೆಂಚು ಶೀಟು ಅಂತ.
ಬಾಡಿಗೆ ಭೋಗ್ಯ ಅಂತ ಯಾರು ಯೋಚನೆ ಮಾಡಿರಲ್ಲ. ಇರ್ಬೋದು ಮಾವ, ಆದ್ರೆ ಸಾವಿತ್ರಿ ಅಕ್ಕ ಅಂತವ್ರ ಕತೆ ಹೇಳಿ. ಮನೆ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದನ್ನೇ ಮನ್ಸಿಗೆ ಹಚ್ಕೊಂಡು ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಕ್ಚುಲಿ ಅಕ್ಕ ನಿಮ್ ಸೊಸೆಯಾಗಿದ್ಕೊಂಡು ಒಂದು ಬಾಡಿಗೆ ಮನೇನ ನೆಚ್ಕೊಳ್ಳೋದ ಅನ್ನೋದೇ ಪ್ರಶ್ನೆ. ಹಾಗಂತ ನೀವು ಮನಸ್ಸು ಮಾಡಿ ಈಗ ಫಾರ್ಮ್ ಹೌಸ್ ಕಟ್ಟಿಸ್ತೀನಿ ಅಂದ್ರೆ ಅಷ್ಟರಲ್ಲಿಯೇ ಸಾವಿತ್ರಿ ಅಕ್ಕಂಗ್ ಡೆಲಿವರಿ ಆಗಿ ಅಂದ್ರೆ ಎಲ್ಲ ಸುಸೂತ್ರವಾದ್ರೆ ಮಗು ಫಸ್ಟ್ ಇಯರ್ ಬರ್ಡೇನ ಅಲ್ಲಿ ಮಾಡಬಹುದು. ಇಲ್ಲದೆ ಇದ್ರೆ ಪರಿಸ್ಥಿತಿ ಅಷ್ಟು ಕೆಟ್ಟದಾಗ ಏನಿಲ್ಲ ಕಂಚನ. ಆ ಊರಿನಲ್ಲಿ ನಾನ್ ತಗೊಂಡಿರೋ ಜಮೀನಲ್ಲಿ ಒಂದು ಸಣ್ಣ ಮನೆ ಇದೆ. ಇರೋಕೆ ಅಂತ ಅನುಕೂಲಗಳಿಲ್ಲ, ಆದ್ರೆ ಇದ್ದು ಅಲ್ಲೇ ಹೊಂದ್ಕೊಂಡು ಸಣ್ಣ ಪುಟ್ಟ ರಿಪೇರಿ ಮಾಡಿಸ್ಕೊಂಡು ಇರ್ಬೋದು. ಗಾರೆ ಮುನಸ್ವಾಮಿಗೆ ಹೇಳಿ ಎಲ್ಲ ಮಾಡಿಸ್ತೀನಿ. ಸತ್ಯ ಸಾವಿತ್ರಿ ಬೇರೆ ಯಾರ ಮನೆಯಲ್ಲೂ ಇರೋದು ಬೇಡ, ಅಲ್ಲೇ ಇರಲಿ. ಅಷ್ಟು ಮಾಡಿ ಮಾವ, ಸಾವಿತ್ರಿ ಅಕ್ಕನ ಅವಸ್ಥೆ ನೋಡಕ್ ಆಗ್ತಾಯಿಲ್ಲ. ಈ ವಿಷಯನ ನೀವೇ ಅವ್ರಿಗೆ ಹೇಳಿ ಬೇಗ ಬೇಗ ಪ್ಯಾಕ್ ಮಾಡ್ಕೊಳ್ಳಿ. ದೇವಿ ದರ್ಶನ ಮಾಡಬೇಕು ಅಂದೆ ಕರೆಸ್ಕೊಂಡು, ಈಗ ನೀನು ಆ ರಾಮ್ಪುರದಾಗೆ ಇರಬೇಕು ಅಂದ್ರೆ ಆ ದೇವಿನ ಕರುಣಿಸ್ತಾಳ್ ಬಿಡು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇರ್ತೀಯ, ಈಗ ನಾವು ರಾಮ್ಪುರಕ್ಕೆ ಹೋಗದೆ ಇರೋದು ಒಳ್ಳೇದಕ್ಕೆ ಅನ್ಕೋ. ಸಾವಿತ್ರಿ ಕೂತ್ಕೋ, ಬಹಳ ನಿರಾಸೆ ಆಗಿರ್ಬೇಕು ನಿನಗೆ. ರಾಮ್ಪುರಕ್ಕೆ ಹೋಗ್ಬೇಕು ಅನ್ನೋದು ಬರೀ ನನ್ನ ಆಸೆ ಆಗಿರ್ಲಿಲ್ಲ ಮಾವ. ಅಲ್ಲಿಗೆ ಹೋದ್ರೆ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತಿತ್ತು. ಆ ತಾಯಿ ಎಲ್ಲವನ್ನೂ ಸುಸೂತ್ರವಾಗಿ ನಡೆಸ್ತಾಳೆ ಅಂತ ನಂಬಿದ್ದೆ. ಹೌದು, ಈಗ ಅಲ್ಲಿಗೆ ಹೋಗದೆ ಇಲ್ಲೇ ಉಳಿದು ಬಿಟ್ರೆ ನಿನ್ನ ಮನಸ್ಸಿನಲ್ಲಿರೋ ಸಂದೇಹ ಅಸಮಾಧಾನ ಹಾಗೆ ಉಳಿದು ಹಾಗಾಗಕ್ಕೆ ನಾವು ಬಿಡ್ತೀವ. ರಾಮ್ಪುರಕ್ಕೆ ಹೋಗ್ಬೇಕು ಅಂತಿರೋದು ನಿಮ್ಮನ್ನೆಲ್ಲ ತೊರೆದು ಹೋಗ್ಬೇಕು ಅಂತಲ್ಲ ಮಾವ. ನಾನು ಇಲ್ಲೇ ಇದ್ರೆ ನೀವೆಲ್ಲರೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗೆ ಗೊತ್ತು. ಆದ್ರೆ ಮನುಷ್ಯನ ಶಕ್ತಿಗೂ ಮೀರಿದ ಎಷ್ಟೋ ವಿಷಯಗಳಿಗೆ ತಾಯಿ ಜೊತೆಗಿರ್ತಾಳೆ. ಅದನ್ನೇ ನಾನು ಹೇಳಿದ್ದು, ನಿನ್ನ ಮನಸ್ಸಿನಲ್ಲಿ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದ ಮೇಲೆ, ನೀನು ಬಯಸಿದ ಮೇಲೆ ನಾವು ಅದನ್ನ ಪೂರೈಸದೇ ಇರ್ತೀವ. ಈಗ ಏನ್ ಮಾಡಬೇಕಾಯ್ತಪ್ಪ, ಆ ಊರಿನಾಗೆ ಬೇರೆ ಯಾರು ಮನೆಯನ್ನ ಬಾಡಿಗೆ ಕೊಡಲ್ಲ. ಅವ್ರು ಕೊಡದಿದ್ರೆ ಬೇಡ, ಆ ತಾಯಿ ನಿನ್ನನ್ನು ಕರೆಸ್ಕೋಬೇಕು ಅಂತ ಆಗಿದೆ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇರುತ್ತೆ, ಅದಕ್ಕೆ ದಾರಿಯನ್ನು ತೋರಿಸಿದಾಳೆ. ಅಕ್ಕ ಫೋನು. ಯಾರು? ಮಲ್ಲಿ. ಮತ್ತೆ ಗೌರಕ್ಕಂಗೆ ಏನಾದ್ರು ಆಯ್ತಾ? ನಮ್ಮಿಂದ ಅವ್ರಿಗೆ ಎಷ್ಟು ತೊಂದ್ರೆ. ಹಲೋ, ಹಾ ಹೇಳು ಮಲ್ಲಿ. ಅಕ್ಕ ತುಂಬಾ ಬೇಜಾರು ಮಾಡ್ಕೊಂಡ್ರ, ಅಪ್ಪಯ್ಯ ತೋಟದ ಮನೆ ಕೊಡಕ್ ಆಗಲ್ಲ ಅಂದ್ರು ಅಂತ. ಊರಿಗೆ ಬರೋದೇ ಬೇಡ ಅನ್ಕೊಂಡಿದ್ರಂತೆ. ಬಂದ್ರೆ ಒಂದ್ ಮನೆ ಅಂತ ಬೇಕಲ್ಲ ಮಲ್ಲಿ, ಎಲ್ಲಿರಕ್ಕಾಗತ್ತೆ? ಒಂದ್ ಎರಡು ದಿನದ ಕತೆ ಅಲ್ಲ, ಮೂರ್ನಾಲ್ಕ ತಿಂಗಳು. ಮೂರ್ನಾಲ್ಕ ತಿಂಗಳೇನಕ್ಕ, ವರ್ಷನೇ ಇರಿ. ತಮಾಷೆ ಮಾಡ್ತೀಯ ಮಲ್ಲಿ, ನಿಮ್ಮಮ್ಮ ಹಾಗೆ ಹೇಳಿದ್ದಕ್ಕೆ ನಿಮ್ಮಪ್ಪ ನಿಮ್ಮಮ್ಮನ್ನ ಹಿಡ್ಕೊಂಡು ಹೊಡೆದು ಬಡ್ದು ಮಾಡಿದ್ರು ಅಂದ. ನಮ್ಮಪ್ಪಯ್ಯ ಒಂಚೂರು ಹಂಗೇನೆ, ನಮ್ಮಅಮ್ಮ ತಾನಾಗ್ತಾನೆ ಏನು ಮಾಡಬಾರ್ದು, ನಮ್ಮಪ್ಪಯ್ಯ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ. ಹಾಗಿದ್ಮೇಲೆ ಹೇಗ್ ಬರೋದು? ಬೇಡ ಬಿಡು ಮಲ್ಲಿ. ಅಯ್ಯ ಅದನ್ನೇ ಹೇಳ್ತೀನಿ ಕೇಳಿ, ನಮ್ಮಅಪ್ಪಯ್ಯ ಒತ್ತಾರೆ ಎದ್ದೋನೆ ಆ ಪ್ಯಾಟೆ ಜನ ಕರೆಸು, ನಮ್ ತೋಟದ ಮನೇಲೆ ಉಳ್ಕೊಳ್ಳಿ ಎಂದ. ನಿಜವಾಗ್ಲು ಹ್ಞೂ ಅಂತೀನಿ. ಅಲ್ಲ ಮಲ್ಲಿ, ನಿನ್ನೆ ಬರೋದು ಬೇಡ ಅಂದ್ರು, ಇವತ್ ಬರ್ಲಿ ಅಂತಿದ್ದಾರೆ, ನಾಳೆ ಹೇಗೋ ಏನೋ. ಅವ್ರ ಮಾತನ್ನ ನಂಬಿ ಹೇಗ್ ಬರೋದು? ಅವನ್ ಎಲ್ ಬೇಡ ಅಂದ, ನನ್ನನ್ ಕೇಳ್ದೆ ತೋಟದ ಮನೆ ಹೆಂಗ್ ಕೊಟ್ರಿ ಅಂತ ಕೇಳ್ದ. ಈಗ ಅವನೇ ಬನ್ನಿ ಅಂತ ಇದಾನಲ್ಲ, ನೀವ್ ಬನ್ನಿ. ಸರಿ ಮಲ್ಲಿ, ಖಂಡಿತ ಬರ್ತೀವಿ. ನಾನಿದ್ದೀನಿ, ನೀವ್ ಬನ್ನಿ ಬನ್ನಿ. ಮಾವ, ಗೌಡ್ರು ಮನೆ ಕೊಡಕ್ ಒಪ್ಕೊಂಡ್ರಂತೆ, ಅಲ್ಲೇ ಹೋಗಿರ್ತೀವಿ ಮಾವ. ತುಂಬಾ ಅನುಕೂಲವಾಗಿದೆ, ಗೌರಕ್ಕನು ಜೊತೆಗಿರ್ತಾರೆ. ಸಾವಿತ್ರಿ ಸಾವಿತ್ರಿ ಸಾ
ಸಾವಿತ್ರಿ. ಸಾವಿತ್ರಿ ಎಲ್ಲಿದೆಯಾ ಸೊಸೆ? ಸಾವಿತ್ರಿ ಬನ್ನಿ 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 ಬನ್ನಿ. ಅಣ್ಣ ನಾನಂತೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಗೊತ್ತಾ? ಏನು ಬಂದಿದ್ದು? ಏನಮ್ಮ ನೀನು ಯಾಕೆ ಬಂದಿದ್ದು ಅನ್ನೋದನ್ನ ಕೇಳ್ತಾ ಇದೆಯಲ್ಲ? ಹಾಗಲ್ಲ ಅಣ್ಣ, ಲಾಸ್ಟ್ ಟೈಮ್ ನೀವು ಸೂಪರ್ ಪ್ಲಾನ್ ಮಾಡಿ ಸಾವಿತ್ರಿಯಕ್ಕ ಉತ್ಸವಕ್ಕೆ ಹೋಗೋ ಹಾಗೆ ಮಾಡಿದ್ರಲ್ಲ, ನನಗೆ ಸಾರಿ ಸಾರಿ ಸಾರಿ, ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಅದಕ್ಕೆ ಸಾವಿತ್ರಿಯಕ್ಕಂಗೂ ಅತ್ತೆ ಮಾವಂಗೂ ಸರಿಯಾಗಿ ತಂದಿಟ್ಟಿದ್ದೆ. ಆದರೆ ನಿಮ್ಮ ಸೊಸೆ ಹಳೇ ಚಾಲಾಕಿ, ಮತ್ತೆ ನಮ್ಮ ಮಾವನ ತಲೆನ ಚೆನ್ನಾಗಿ ಸವರಿದ್ರು. ನೀವು ಮಾಡಿರೋ ಹೆಲ್ಪ್ ಎಲ್ಲ ವೇಸ್ಟ್ ಆಗೋಯ್ತು. ಯಾವನ್ ಯಾವನ್ ಹೇಳಿದ್ ನಿನಗೆ ನಾನು ಸಾವಿತ್ರಿನ ಬಯಸೋದಿಕ್ಕೆ ನಿನಗೆ ಅವಕಾಶ ಮಾಡಿಕೊಟ್ಟೆ ಅಂತ? ಮತ್ತಿನ್ನೇನ? ಸಾರಿ, ಸಾವಿತ್ರಿಯಕ್ಕಂಗೆ ಉಪಕಾರ ಮಾಡೋಕ್ಕೆ ನೀವು ಇಷ್ಟೊಂದೆಲ್ಲ ಮಾಡಿದ್ರಾ? ಹಲೋ, ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ದಯವಿಟ್ಟು ದಯವಿಟ್ಟು ಸುಮ್ಮನೆ ಇದ್ಬಿಡೆ ತಾಯಿ, ಈಗ ತಾನೇ ನಾನು ಬದಲಾಗ್ತಾ ಇದ್ದೀನಿ ಅಂತ ಪ್ರಪಂಚದವ್ರೆಲ್ಲ ನಂಬ್ಕೊಂಡಿದ್ದಾರೆ. ನಂಬಿದ್ದಾರೆ ಅಷ್ಟೇ, ಆದರೆ ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲಮ್ಮ ನನಗೆ. ಈಗ ಸಾವಿತ್ರಿ ದೇವ್ರ ಸನ್ನಿಧಿಗೆ ಹೋಗಿ ಡೆಲಿವರಿ ಆಗೋವರೆಗೂ ಬರೋದಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನೋಡಿಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿದ್ದಾರೆ? ಅಷ್ಟು ಮಾಡಿ ದೊಡ್ಡ ಉಪಕಾರ ಮಾಡಿ, ಅವ್ರು ಹೋದ್ರೆ ನನಗೂ ಒಳ್ಳೇದಾಗತ್ತೆ.